थैंक यू मैडम। ನನ್ನ ಹೆಸರು ಎಂ ಶಿವಪ್ರಕಾಶ್ ಅಂತ ನಾವು ಪ್ರೇರಣಾ ಮೋಟರ್ಸಿಂದ ಬಂದಿದ್ದೀವಿ ನಾನು ಕಮ್ಮಿ ಅಂದ್ರೆ 10 ವರ್ಷದಿಂದ ನನ್ನ ಹತ್ರ ಟಾಟಾ ಮೊಬೈಲ್ ಇದೆ ಈಗ ಟಾಟಾ ಎಷ್ಟು ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಏನಕ್ಕೆ ಅಂದರೆ ಅದು ಬಡವ್ರ ಗಾಡಿ ನಾವು ಬಡವರಾದ್ರಿಂದ ನಾವು ಎಲ್ಲರೂ ಮೆಕ್ಯಾನಿಕ್ ಸಿಗ್ತಾರೆ ಯಾವ ರೋಡ್ ಹೋದ್ರೂ ಮೆಕ್ಯಾನಿಕ್ಗಳು ಒಬ್ಬರಲ್ಲ ಒಬ್ಬರು ಇರ್ತಾರೆ ನಮ್ಗೆ ರೆಡಿ ಮಾಡಿಕೊಡ್ತಾರೆ ಅದರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಟಾಟಾ ಮೋಟರ್ಸಿಂದ ಅದರಿಂದ ನಾವು ಟಾಟಾ ಎಷ್ಟು ಒಂದು ತಗೊಳ್ಳೋಣ ಅಂತ ಇದ್ದೀವಿ ಏನಂದರೆ ಈಗಿನ ಕಾಲದಲ್ಲಿ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ನಮಗೆ ಮೈಲೇಜ್ ಬೇಕು ಅದರಿಂದ ಮೈಲೇಜ್ ಬರುತ್ತೆ ಅಂತ ಗೊತ್ತಾಗಿ ನಾವು ಟಾಟಾ ಎಷ್ಟು ಒಂದು ಬುಕ್ ಮಾಡಬೇಕು ಅಂತ ಬಂದಿದ್ದೀವಿ ಅದನ್ನು ತಗೊಂಡ್ರೆ ನಮಗೂ ಅನುಕೂಲ ಆಗುತ್ತೆ ನಮ್ಮ ಫ್ಯೂಚರ್ಗೂ ಅನುಕೂಲ ಆಗುತ್ತೆ ಆದರೆ ಬಡವ್ರ ಗಾಡಿ ಅಂತ ನಮಗೆ ಅನುಕೂಲ ನಾವು ಬಡವರಾದ್ರಿಂದ ನಾವು ಬಡವ್ರ ಗಾಡಿಗಳು ತಗೋಬೇಕು ನಮ್ಮ ಇಂಡ್ಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಗಾಡಿಗಳು ನಾವು ತಗೋಬೇಕು ಅಂತ ನಾವು ಈ ತೀರ್ಮಾನಕ್ಕೆ ಬಂದಿದ್ದೀವಿ ನಮಗೆ ತುಂಬ ಸಂತೋಷ ಆಗಿದೆ ಈ ತರ ಎಲ್ಲರನ್ನು ಕರೆದಿ ಈ ತರ ಗಾಡಿಗಳ ಬಗ್ಗೆ ಹೇಳೋದ್ರಿಂದ ನಾಲ್ಕು ಜನಕ್ಕೆ ಗೊತ್ತಾಗುತ್ತೆ ಅವ್ರು ನಾಲ್ಕು ಜನಕ್ಕೆ ಗೊತ್ತಾದ್ರಿಂದ ಇನ್ನೊಂದು ನಾಲ್ಕು ಜನಕ್ಕೆ ಕೇಳ್ಬೋದು ಯಾರೋ ಬಂದು ಕಸ್ಟಮರ್ ಬಂದು ಚೂಸ್ ಮಾಡಿ ಅವ್ರ ಅನುಕೂಲ ಅವ್ರು ಪಡ್ಕೋಬೋದು ಅಂತ ನನ್ನ ಅಭಿಪ್ರಾಯ ಮೇಡಮ್ ನಾನು ಹತ್ತಿರ ಇವಾಗ ಟಾಟಾ ಮೊಬೈಲ್ ಇದೆ ಗಾಡಿ ನಾನು 10 ವರ್ಷದಿಂದ ಟಾಟಾ ಮೊಬೈಲ್ ಇಟ್ಕೊಂಡಿದ್ದೀನಿ 10 ಇಯರ್ಸಿಂದ ನಾವು ಆರಂಭ ಎ ಪಿ ಎಮ್ ಸಿ ಯಾರ್ಡಲ್ಲಿ ಬಾಡಿಗೆ ಹೊಡಿತಾ ಇದ್ದೀವಿ ನಮಗೇನು ತೊಂದರೆ ಕೊಟ್ಟಿಲ್ಲ ಗಾಡಿ ಚೆನ್ನಾಗಿ ಓಡ್ತಾ ಇದೆ ಆದ್ದರಿಂದ ಇನ್ನೊಂದು ಗಾಡಿ ತಗೊಂಡು ಅನುಕೂಲ ಆಗುತ್ತೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತಲೇ ತಾನೇ ಮಾಡೋದು ನಾವು ಅನುಕೂಲ ಮಾಡ್ಕೋಬೇಕು ಅಂತಲೇ ಇನ್ನೊಂದು ಗಾಡಿ ತಗೋತಾ ಇದ್ದೀವಿ ಲೈಫ್ ಅಂದರೆ ದುಡ್ಡು ಉಳಿದ್ರೆ ಎಲ್ಲ ಚೇಂಜಸ್ ಆಗುತ್ತೆ ಮೇಡಮ್ ಮೇನ್ ಇರೋದೇ ದುಡ್ಡು ದುಡ್ಡು ಉಳ್ಕೊಂಡ್ರೆ ತಾನೇ ನಾವು ಚೇಂಜಸ್ ಮಾಡೋಕ್ಕಾಗೋದು ಅದರಿಂದ ಚೇಂಜಸ್ ಆಗಲಿ ಅಂತಲೇ ಗಾಡಿ ತಗೋತಾ ಇರೋದು ಥ್ಯಾಂಕ್ ಯು ಮೇಡಮ್